ವಿಪಕ್ಷಗಳು ಈಗಾಗಲೇ ಎನ್ಡಿಎಗೆ ನಿಚ್ಚಳ ಬಹುಮತವನ್ನ ತೋರಿಸುವಂತಹ ಪ್ರಯತ್ನ ಮಾಡಿದೆ. ಆದ್ರೆ ನಾವು ಈಗಾಗಲೇ ನಿನ್ನೆಯಿಂದ ಕೂಡ ಹೇಳ್ತಾ ಇದ್ವಿ, ಇದು ಅಂತಿಮ ಅಲ್ಲ. ಮೇ 23 ನಂತರ ಏನ್ ರಿಸಲ್ಟ್ ಬರುತ್ತೆ, ಮೇ 23ರಂದು ಏನ್ ಬರುತ್ತೆ ಅದೇ ಅಂತಿಮ ಅನ್ನುವಂಥದ್ದು. ದೋಸ್ತಿಯಿಂದ ಕಾಂಗ್ರೆಸ್ಗೆ ನಷ್ಟ ಅನ್ನುವಂತಹ ವರದಿಯನ್ನ ಸಲ್ಲಿಸಿದ್ದಾರೆ ಈಗಾಗಲೇ ರಾಹುಲ್ ಗಾಂಧಿಗೆ ನಾಯಕರು, ಕೈ ನಾಯಕರು ಈಗಾಗಲೇ ಸಿದ್ದರಾಮಯ್ಯ ಆಗಿರ್ಬೋದು, ದಿನೇಶ್ ಗುಂಡೂರಾವ್ ಆಗಿರ್ಬೋದು, ದಿಲ್ಲಿಯ ಭೇಟಿಯ ವೇಳೆ ಈ ಒಂದು ವರದಿಯನ್ನ ಕೂಡ ಕೊಟ್ಟಿದ್ದಾರೆ ಅನ್ನುವ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಸದ್ಯಕ್ಕೆ ಸುಮ್ಮನಿರಿ, ಫಲಿತಾಂಶದ ಬಗ್ಗೆ ನಿಮ್ಗೆ ಚಿಂತೆ ಬೇಡ. ರಾಜ್ಯ ಕೈ ನಾಯಕರಿಗೆ ರಾಹುಲ್ ಗಾಂಧಿ ಖಡಕ್ ಸಂದೇಶವನ್ನ ಕೊಟ್ಟಿದ್ದಾರೆ. ಸೊ ರಾಹುಲ್ ಗಾಂಧಿ ಮಾತಿನಂತೆಯೇ ಮುಂದುವರಿಯುತ್ತಾ ಮೈತ್ರಿ ಅನ್ನುವಂತಹ ಪ್ರಶ್ನೆ ಇಲ್ಲಿ ಹೇಳುತ್ತೆ. ಯಾಕಂದ್ರೆ 5 ವರ್ಷಗಳ ಕಾಲ ಇದೆ ಮೈತ್ರಿ ಇರುತ್ತೆ ಅಂತ ಹೇಳಿ ಹೇಳ್ತಾನೆ ಇದ್ದಾರೆ. ಆದ್ರೆ ಸಿದ್ದರಾಮಯ್ಯ ಆ್ಯಂಡ್ ಟೀಮ್ ಸಿಟ್ಟಿಗೆ ಹಾಗಾದ್ರೆ ಬೆಲೆ ಇಲ್ವಾ ಅನ್ನುವಂತಹ ಪ್ರಶ್ನೆ, ಸಿಟ್ಟನ್ನ ನುಂಗಿಕೊಂಡೇ ಮೈತ್ರಿ ಧರ್ಮವನ್ನ ಪಾಲನೆ ಮಾಡಬೇಕಾಗತ್ತಾ? ಮೈತ್ರಿಯನ್ನ ಮುಂದುವರಿಸಿದ್ರೆ ಕಾಂಗ್ರೆಸ್ಗೆ ಮತ್ತಷ್ಟು ನಷ್ಟವಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಮೇ 23ರ ಫಲಿತಾಂಶದ ನಂತರವೂ ಮೈತ್ರಿ ಮುಂದುವರಿಯತ್ತಾ ಅಥವಾ ಏನಾಗತ್ತೆ? ಕಾರ್ಯಕರ್ತರ ಭಾವನೆಗಳನ್ನ ಹಿಡಿದಿಟ್ಟುಕೊಳ್ಳಬಹುದಾ ಅನ್ನುವ ಪ್ರಶ್ನೆ ಕೂಡ ಎದ್ದಿದೆ. ಮೈತ್ರಿಯಲ್ಲಿ JDS ಪಾರಮ್ಯವೇ ಮುಂದುವರಿಯುತ್ತಾ ಅನ್ನುವಂತಹ ಅನುಮಾನಗಳೆದ್ದಿದೆ. ಸೊ ಈಗಾಗಲೇ ರಾಹುಲ್ ಗಾಂಧಿ ಅವ್ರ ಹತ್ರ ಇಂತಹ ಸಿಚುವೇಶನ್ ಇದೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಆದ್ರೆ 23ರವರೆಗೂ ಹಾಗೇನೆ ಇರಿ, ಸುಮ್ಮನಿರಿ ಅನ್ನುವಂತಹ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಆಲ್ರೆಡಿ ಮೊನ್ನೆ ಕೂಡ ಸಾಕಷ್ಟು ವಿಚಾರವನ್ನ ಹೇಳಿದ್ರು ಸಿದ್ದರಾಮಯ್ಯ ಅವರು. ಒಂದು ರೀತಿಯಲ್ಲಿ ಈಗಾಗಲೇ ಬಿಸಿ ತುಪ್ಪ ಆಗಿದೆ, ಇದು ನುಂಗಕ್ಕೂ ಅಲ್ಲ ಅಥವಾ ಉಗುಳಕ್ಕೂ ಅಲ್ಲ ಅನ್ನುವಂತಹ ಪರಿಸ್ಥಿತಿ ಇದೆ ಅನ್ನೋದನ್ನ. ಏನಾಗತ್ತೆ ಮೈತ್ರಿ ಸರ್ಕಾರ, ಈ ಒಂದು ವರದಿಯ ಫಲಶ್ರುತಿ ಏನಾಗಬಹುದು? ಈಗಾಗಲೇ ಸಿದ್ದರಾಮಯ್ಯ ಅವರು, ದಿನೇಶ್ ಗುಂಡೂರಾವ್ ಅವರು ಕೊಟ್ಟಿರುವಂತಹ ವರದಿ ವರ್ಕೌಟ್ ಆಗತ್ತಾ ಅಥವಾ ಮತ್ತೆ ತಮ್ಮ ಅಸಮಾಧಾನವನ್ನ ಇಟ್ಟುಕೊಂಡೇ, ನೋವನ್ನ ಇಟ್ಕೊಂಡು, ಸಿಟ್ಟನ್ನ ಇಟ್ಟುಕೊಂಡೇ ಮೈತ್ರಿಯನ್ನ ಕಂಟಿನ್ಯೂ ಮಾಡ್ತಾರ? ಓಕೆ, ಈ ಚರ್ಚೆಯಲ್ಲಿ ನಮ್ಮ ಜೊತೆ ಭಾಗವಹಿಸೋದಕ್ಕೆ ಪತ್ರಕರ್ತರಾಗಿರ್ತಕ್ಕಂಥ ಈಶ್ವರ್ ದೈತೋಟ ಅವರು ವಿಶ್ಲೇಷಕರು ಹೌದು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಈಶ್ವರ್ ದೈತೋಟ ಅವರೇ, ಬೆಳಗ್ಗೆ ನಾವು ಈ ಒಡಕಿನ ಬಿರುಕಿನ ಪ್ರಶ್ನೆ ಕೇಳಬೇಕಾಗಿದೆ ನಿಮಗೆ. ಕಳೆದ 3-4 ದಿನಗಳಿಂದ ನಾವು ನೋಡ್ತಾ ಇದ್ರೆ ಅದು ಸಿದ್ದರಾಮಯ್ಯನವರ ಪಾಳೆಯದ ಆಕ್ರೋಶ, ದಿನೇಶ್ ಗುಂಡೂರಾವ್ ನಿನ್ನೆ ರಾತ್ರಿ ಹೇಳಿರ್ತಕ್ಕಂಥದ್ದು ಎನಫ್ ಇಸ್ ಎನಫ್ ಅನ್ನೋ ಟೋನ್ ಇತ್ತು ಅವರು ಹೇಳಿದ್ದಂಥದ್ರಲ್ಲಿ. ಒಂದು ರೀತಿ ಎಲ್ಲವೂ ಒಂದು ಕೊನೆ ಹಂತಕ್ಕೆ ಬಂದು ನಿಂತಿದೆಯಾ, ಮೈತ್ರಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆಯಾ, ತಮ್ಗೆ ಹ್ಯಾಕ್ ಕಾಣ್ತಾ ಇದೆ? 23ರಂದು ಚುನಾವಣೆ ಅಂತಿಮವಾಗಿ ಬರೋಲ್ಲವರಿಗೆ ನಾನು ಇದರ ಬಗ್ಗೆ ಬಹಳ ಗಂಭೀರವಾಗಿ ಹೇಳೋಕೆ ಇಷ್ಟಪಡೋದಿಲ್ಲ. ಪರಿಸ್ಥಿತಿ ಏನಾಗೋ ಅನ್ನೋದು ವಿಶ್ಲೇಷಣೆ ಮಾಡೋದಕ್ಕೆ ನಾನು ಸಿದ್ಧ ಇದ್ದೀನಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಟ್ಟಕಡೆಯ ತೀರ್ಮಾನ ಜನರದ್ದು, ಮತದಾರರದ್ದು. ಈಗ ನಮ್ಮ ಮುಂದಿರುವ ಅಂಕಿಅಂಶ ಅದೇ ಫಿಗರ್ಸ್ ಸೀಟ್ಗಳದ್ದು 15 ಸೆಫಾಲಜಿಸ್ಟ್ 15 ತರ ಹೇಳಿದ್ದಾರೆ. ಇದರಲ್ಲಿ ನಾನು ಯಾವುದನ್ನ ಗಂಭೀರ ತಗೋಬೇಕು? ಕರ್ನಾಟಕದಲ್ಲಿ ಹೆಚ್ಚು ಕಮ್ಮಿ ನಿರೀಕ್ಷೆ 18-20 ಭಾರತೀಯ ಜನತಾ ಪಕ್ಷ ರಸ್ತೆ ಬದಿಯಲ್ಲಿ ನಿಂತಿರೋ ಪಾರ್ಟಿ ಬೆಂಬಲಿಗರು ಮತ್ತೆ ಅವ್ರಿಗೂ ಹೆಣ್ಮಕ್ಳೇ ಹೇಳ್ತಾ ಇದ್ರಿ ಸರ್, ಏ 18 ಸೀಟ್ ಬರ್ಬೋದು ಬಿಜೆಪಿ, ನಾ ಎಷ್ಟೋ ಬಾರಿ ಕೇಳಿದ್ವಿ, ಅದು ಬಿಟ್ಬಿಡೋಣ. ಇದರ ಆಧಾರದ ಮೇಲೆ ನಾವು ಒಂದು ಲೆಕ್ಕಾಚಾರ ಹಾಕಬಹುದಲ್ಲದೆ ಇದು ಹೀಗೆ ಆಗತ್ತೆ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಎರಡು ವಿಚಾರವನ್ನು ನಾನು ಇಲ್ಲಿ ವಿಶ್ಲೇಷಣೆ ಮಾಡೋದಕ್ಕೆ ಇಷ್ಟಪಡ್ತೀನಿ. ಈ ಸರ್ತಿ ಕಾಂಗ್ರೆಸ್ಸಿಗೆ ಏನು ಅಧಿಕಾರಕ್ಕೆ ಏರ್ಬೋದು ಅನ್ನೋ ಥರ ಪ್ರಚಾರ ಆಯಿತು. ಇವತ್ತಿನ ವಿಶ್ಲೇಷಣೆಗಳು ಬಂದರು ಇದನ್ನು ಹೇಳಿದಾಗ ಅದು ಎಲ್ಲೂ ಅದರ ಸನಿಹದಲ್ಲಿ ಇಲ್ಲ. ಹೋದ ಸಲ ಕೂಡ ಪ್ರತ್ಯೇಕ ವಿರೋಧ ಪಕ್ಷವಾಗಿ ಒಂದು ಸ್ಥಾನ ಮಾತ್ರ ಸಿಗಲಿಲ್ಲ, ಯಾಕಂದರೆ ಆ ಮಿನಿಮಮ್ ರಿಕ್ವೈರ್ಡ್ 10% ನಂಬರು ಅಲ್ಲಿ ಇರಲಿಲ್ಲ. 53 ಏನೋ ಬೇಕಾಗಿ 53-54. ಎರಡನೇದು, ರಾಹುಲ್ ಗಾಂಧಿಯವರು ಕಳೆದ 5 ವರ್ಷದಲ್ಲಿ ಅವರು ರಾಷ್ಟ್ರಮಟ್ಟದಲ್ಲಿ ಅಂತಾರಾಷ್ಟ್ರೀಯವಾಗಿ ಅವರಿಗೆ ಒಳ್ಳೆಯ ಪ್ರಚಾರ ಸಿಕ್ತು. ಆದರೆ ಕರ್ನಾಟಕದಲ್ಲಿ ಆಗಿರುವಂಥ ಈ ಹೊಂದಾಣಿಕೆ ಇದೆಯಲ್ಲ, ಕಾಂಗ್ರೆಸ್ ಮತ್ತು JDS, ಇದು ಅನುಕೂಲ ಸಿಂಧು ಹೊಂದಾಣಿಕೆಯಾಗಿಯೇ ಕಾಣ್ತದೆ ನನಗೆ. ಸಿದ್ದರಾಮಯ್ಯನವರು ಹಿಂದೆ JDS ಜನತಾ ದಳದಲ್ಲೇ ಇದ್ದವರು. ಅವರು ಅವರ ಪ್ರತಿಭೆಗೆ ಮತ್ತು ರಾಜಕೀಯ ಚಾಕಚಕ್ಯತೆಗೆ ಅವರು ಯಾವ ರೀತಿ ತೇಚಿ ಮುಖ್ಯಮಂತ್ರಿ ಆಗಬೇಕಾಗಿತ್ತು ಅವರು ಸಿಗಲಿಲ್ಲ ಅಂತೇಳಿ ಅಲ್ಲಿಂದ ಬಿಟ್ಟು ಇದು JDS ಬಂದು ಸೇರಿದವರು, ಕಾಂಗ್ರೆಸ್ಗೆ ಬಂದು ಸೇರಿದವರು. ಈ ಪರಿಸ್ಥಿತಿಯಲ್ಲಿ ಕರ್ನಾಟಕದ ಈ ರಾಜಕೀಯ ಇದೆಯಲ್ಲ, ಇದು
ಅಧಿಕಾರ ಪರವಾಗಿ ನಿಲ್ಲುತ್ತಾ ಅಥವಾ ಅವರ ಪಕ್ಷಗಳ ನಿಲುವಿಗೆ ತತ್ವಕ್ಕಾಗಿ ನಿಲ್ಲುತ್ತಾ ಅನ್ನೋದು ಕೂಡ ಕಾಂಗ್ರೆಸ್ನಲ್ಲೂ ನಡೆಯುತ್ತೆ, ಜೆ ಡಿ ಎಸ್ ಕಾರ್ಯಕರ್ತರು ಮಾತಾಡ್ತಾರೆ ಇದನ್ನ. ಈಗ ಈ ಹಂತದಲ್ಲಿ ಇದು ಹೀಗೆ ಆಗತ್ತೆ ಅಂತ ಹೇಳೋದಕ್ಕೆ ನೀವು ಈ ಎರಡು ಸ್ಟಿಕ್ ಅನ್ನು ಈ ತರ ಆಗತ್ತೆ ದೆಹಲಿಯಲ್ಲಿ ಕಾಂಗ್ರೆಸ್ ನೇತೃತ್ವದ ಅಧಿಕಾರ ಸರ್ಕಾರ ಪಕ್ಷ ಅಧಿಕಾರಕ್ಕೆ ಬರೋದಿಲ್ಲ, ಮೋದಿಯವರೇ ಬರೋದು ಖಂಡಿತ ನಿಘಂಟು ಅಂದ್ರೆ ಇನ್ನು ಚೇಂಜ್ ಮಾಡಂಗಿಲ್ಲ ಅಂತ ಸ್ಥಿತಿ ಇದ್ದಾಗ ಕಾಂಗ್ರೆಸ್ 60 70 ಸೀಟು ತಗೊಂಬಿಟ್ಟು ಒಂದು ರಾಜ್ಯವನ್ನು ಅವರಿಗೆ ಅಧಿಕಾರ ಇರೋದು ಕರ್ನಾಟಕ ಇದು ಇಡೀ ಇದರಲ್ಲಿ ಇಲ್ಲೊಂದು ಇನ್ನೊಂದು ರಾಜ್ಯದಲ್ಲಿದೆ, ಇದನ್ನ ನಿಯಂತ್ರಣ ಮಾಡೋದಕ್ಕೆ ಮತ್ತೆ ಸೋನಿಯಾ ಗಾಂಧಿ ಅವರು ಬರ್ತಾರಾ ಅನ್ನೋ ಪ್ರಶ್ನೆ ಕೂಡ ಬೇಕಾಗುತ್ತೆ. ಯಾರು ಈ ತೀರ್ಮಾನವನ್ನು ತಗತಾರೆ ಅನ್ನೋದು ಸೂಕ್ಷ್ಮಗಳಲ್ಲಿದೆ. ರೈಟ್. ಆದ್ರಿಂದ ಯಾರೇ ಆದರೂ ಕೂಡ ಇವತ್ತು ಈ ಕ್ಯಾಲ್ಕುಲೇಟೆಡ್ ರಿಸ್ಕ್ ತಗೊಂಡು ಅವರ ನಿಲುವು ಏನಾಗಬೇಕು ಅನ್ನೋದನ್ನ ಸೂಕ್ಷ್ಮವಾಗಿ ಅವಲೋಕನ ಮಾಡ್ತಾನೆ. ಈಗಲೇ ಹೀಗೆ ಇದು ಅವರ ನಿಲುವನ್ನು ತಗೊಳ್ಳಕ್ಕೆ. ಮುರಳೀಧರ ಹಾಲಪ್ಪ ಅವರಿಗೆ, ಮೊನ್ನೆ ಸ್ಥಳೀಯ ಸಂಸ್ಥೆಯ ಚುನಾವಣೆಗಳಲ್ಲಿ ನಾವು ಸಪರೇಟ್ ಸಪರೇಟ್ ಆಗಿ ಹೋಗ್ತೀವಿ ಅನ್ನುವಂಥ ನಿಲುವನ್ನು ನೀವು ತೆಗೆದುಕೊಂಡ್ರೆ ಇದೇ ಲೋಕಸಭಾ ಎಲೆಕ್ಷನ್ಗೆ ಮಾಡಬೇಕಾಗಿತ್ತು ಅನ್ನುವಂಥ ಪಶ್ಚಾತ್ತಾಪ ಇದೆಯಾ ಅಂತ? ಇಲ್ಲ, ಇದು ಸ್ಥಳೀಯ ಮಟ್ಟದಲ್ಲಿ ನಮ್ಮಲ್ಲಿ ಏನೇ ಹೊಂದಾಣಿಕೆಗಳು ಇದ್ದರೂ ಸಹಿತ ಗ್ರಾಸ್ ರೂಟಲ್ಲಿ ಈಗಲೂ ಸಹಿತ ಕಾರ್ಯಕರ್ತರ ಮಧ್ಯೆ ನಾನಾ ನೀನಾ ಅನ್ನೋ ಥರ ಇದ್ದೇ ಇರುತ್ತೆ. ಅದು ಸಾಮಾನ್ಯ. ಅದು ಯಾವುದೇ ಪಕ್ಷ ಒಡಂಬಡಿಕೆಗೆ ಸಂಬಂಧಗಳು ಬೆಸ್ಕೊಂಡ್ರೂ ಸಹಿತ ನಮ್ಮಲ್ಲಿ ರಾಜಕೀಯ ಸಿದ್ಧಾಂತಗಳು ಒಂದೇ ಥರ ಇದ್ರೂ ನಮ್ಮ ತತ್ವಗಳು ಒಂದೇ ಥರ ಇದ್ರೂ ಕೊನೆಗಲ್ಲಿ ಪಕ್ಷದ ವಿಷಯ ಬಂದಾಗ ನಮ್ಮ ನಿಷ್ಠೆ ನಾವು ಹೌದು ನಮ್ದು ಅಲ್ಲಿ ಬಂದೇ ಬರುತ್ತೆ. ಡಿಫ್ರೆನ್ಸ್ ಇದೆ ಅಂತ ಅವ್ರು ಒಪ್ಕೊಂಡ್ರು, ಆದ್ರೆ ಮೇಜರ್ ಲೀಡರ್ಸ್ ಅಲ್ಲೇ ಡಿಫ್ರೆನ್ಸ್ ಇದೆ ಅನ್ನೋದು ಲೀಡರ್ಸ್ ಓಪನ್ ಆಗಿ ಬಾಯ್ಬಿಟ್ಟು ಹೇಳ್ತಾ ಇದಾರೆ. ಸೊ ಅದು ಎಲ್ಲಾ ಕಡೆ ಕಡೆ ಕಾಣ್ತಾ ಇದೆ. ಏನೋ ಅನಿವಾರ್ಯತೆ, ಚುನಾವಣಾ ಅನಿವಾರ್ಯತೆಗಳಿಗೆ ಬಿದ್ದು ಈ ತರ ಆಗ್ತಾ ಇದೆಯಾ ಗೊತ್ತಿಲ್ಲ. ಎರಡೂ ಪಕ್ಷಗಳಲ್ಲಿ ಬಹಳ ಬಹಳ ಇಂಪಾರ್ಟೆಂಟ್ ಆದಂತಹ ಮೀಟಿಂಗ್ ಗಳು ನಡೀತಾ ಇದ್ದಾವೆ. ಜೆ ಡಿ ಎಸ್ ಪಾಳೆಯದಲ್ಲೂ ಕೂಡ ತುಂಬಾ ತುಂಬಾ ನಿರ್ಣಾಯಕವಾದಂತಹ ಸಭೆ ನಡೀತಾ ಇದೆ. ಅತ್ಯಂತ ಇಂಪಾರ್ಟೆಂಟ್ ಮೀಟಿಂಗ್ ನಡೀತಾ ಇದೆ. ಮೈತ್ರಿ ಸರ್ಕಾರದ ವಿರುದ್ಧ ಸಮೀಕ್ಷೆಗಳ ಫಲಿತಾಂಶ ಬಂದಿರೋದ್ರಿಂದ ನಾಳೆ ದೇವೇಗೌಡರ ನೇತೃತ್ವದಲ್ಲೂ ಕೂಡ ಮಹತ್ವದ ಸಭೆ ನಡೆಯುತ್ತೆ ಅನ್ನುವಂತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ದೋಸ್ತಿ ಸರ್ಕಾರವನ್ನು ಉಳಿಸ್ಕೊಳ್ಳೋದಕ್ಕೆ ಮಾತುಕತೆ ಆಡುವಂಥದ್ದು, ನೆಕ್ಸ್ಟ್ ಸ್ಟ್ರಾಟಜಿ ಏನಿರಬೇಕು? ಕಡಿಮೆ ಬಂದ್ರೆ ದೋಸ್ತಿ ಬಿಟ್ಟು ಸಪರೇಟ್ ಸಪರೇಟ್ ಆಗಿ ಬಿಜೆಪಿ ವಿರುದ್ಧ ಹೋರಾಡೋದ, ಅಥವಾ ಒಟ್ಟಿಗೆ ಇದ್ದು ಸರ್ಕಾರ ಉಳಿಸ್ಕೊಳ್ಳದ? ದೇಶದಲ್ಲಿ ಮಹಾಘಟಬಂಧನ್ ವಿಚಾರ ಮುನ್ನೆಲೆಗೆ ಬಂದಿತ್ತು, ಅದರ ಭವಿಷ್ಯ ಏನ್ ಮಾಡಬೇಕು? ಈ ಎಲ್ಲ ವಿಚಾರಗಳನ್ನ ಚರ್ಚೆ ಮಾಡಲಾಗುತ್ತೆ. ಮುಖ್ಯಮಂತ್ರಿ ಸ್ಥಾನ ಅಥವಾ ವ್ಯಕ್ತಿ ಏನಾದರೂ ಬದಲಾಗ್ತಾರಾ, ಬದಲಾಗಬೇಕಾ? ಹೀಗೆ ಎಲ್ಲ ಆಯಾಮಗಳಿಂದ ಮೈತ್ರಿ ಸರ್ಕಾರದ ಅಸ್ತಿತ್ವದ ಕುರಿತಾಗಿ ಚರ್ಚೆ ಆಗುತ್ತೆ ಅಂತ ಹೇಳಲಾಗಿದೆ. ನಾಳೆ ದೇವೇಗೌಡರ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯಲಿದೆ. ಫೋನ್ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಜನಾರ್ದನ ಹೆಬ್ಬಾರ್. ಜನಾರ್ದನ ಹೆಬ್ಬಾರ್, ದೇವೇಗೌಡರ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ ಅಂತ ಹೇಳಲಾಗಿದೆ. ಇದು ಮಹಾಘಟಬಂಧನ್ಗೆ ಸಂಬಂಧಪಟ್ಟಂತಹ ಕೇಂದ್ರ ಮಟ್ಟದಲ್ಲಿ ನಡೆಯುವಂತಹ ಒಂದು ಸಭೆನೋ, ಅಥವಾ ರಾಜ್ಯದಲ್ಲಿ ದೋಸ್ತಿ ಸರ್ಕಾರನ ಉಳಿಸ್ಕೊಳ್ಳೋದಕ್ಕೆ ರಾಜ್ಯ ಮಟ್ಟದಲ್ಲಿ ನಡೀತಾ ಇರತಕ್ಕಂತಹ ಸಭೆನೋ, ಯಾವ ತರದ ಸಭೆ, ಯಾವೆಲ್ಲ ಆಯಾಮಗಳು, ಯಾವೆಲ್ಲ ನಿರ್ಣಾಯಕ ಪ್ರಶ್ನೆಗಳು ಈ ಸಭೆನಲ್ಲಿ ಚರ್ಚೆಗೆ ಬರುತ್ತೆ? ಶ್ರೀಲಕ್ಷ್ಮಿ, ಇದು ಪೂರ್ವ ನಿಯೋಜಿತ ಸಭೆ, ಮೊದಲೇ ನಿಗದಿಯಾಗಿತ್ತು. ಅಲ್ಲಿ ದೆಹಲಿಯಲ್ಲಿ ಕಾಂಗ್ರೆಸ್ ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ಸಭೆ ಇದೆ ಅಂತ ಹೇಳಿ ತೀರ್ಮಾನ ಆದ ತಕ್ಷಣ ಇಲ್ಲಿಯೂ ಕೂಡ ಮುಂಚಿತವಾಗಿ ಸಭೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ವಿ. ಈ ಸಭೆಯಲ್ಲಿ ಬಹಳ ಪ್ರಮುಖವಾಗಿ ಒಂದು ಕೇಂದ್ರದ ವಿಚಾರವಾಗಿ ಒಂದು ವೇಳೆ ಮಹಾಘಟಬಂಧನ್ಗೆ ಅನುಕೂಲವಾಗುವಂತ ಸನ್ನಿವೇಶ ಬಂದ್ರೆ ಏನೆಲ್ಲ ಕ್ರಮ ತೆಗೆದುಕೊಳ್ಬೇಕು, ಯಾವ ರೀತಿ ಮುನ್ನೆ ಹೆಜ್ಜೆ ಇಡಬೇಕು ಅನ್ನೋದ ವಿಚಾರ. ಅದಕ್ಕಿಂತಲೂ ಪ್ರಮುಖವಾಗಿ ರಾಜ್ಯದ ವಿಚಾರವಾಗಿ, ದೋಸ್ತಿ ಸರ್ಕಾರದ ವಿಚಾರವಾಗಿನೇ ಇಲ್ಲಿ ಪ್ರಶ್ನೆ ಬರುತ್ತೆ. ಯಾಕಂದ್ರೆ ವ್ಯತಿರಿಕ್ತ ಒಂದು ಫಲಿತಾಂಶ ಬಂದ್ರೆ, ದೋಸ್ತಿ ಸರ್ಕಾರಕ್ಕೆ ಎಫೆಕ್ಟ್ ಆಗುವಂತ ಸನ್ನಿವೇಶ ಬಂದ್ರೆ, ಒಂದು ವೇಳೆ ಕಾಂಗ್ರೆಸ್ ಏನಾದ್ರೂ ಬೇಡಿಕೆ ಇಟ್ಟ ಪಕ್ಷದಲ್ಲಿ ಮುಖ್ಯಮಂತ್ರಿಗಳನ್ನ ಬದಲಾಯಿಸಿ ನಾವು ಸಪೋರ್ಟ್ ಕಂಟಿನ್ಯೂ ಮಾಡ್ತೀವಿ ಅನ್ನೋ ವಿಚಾರವನ್ನ ಕಾಂಗ್ರೆಸ್ ಏನಾದ್ರೂ ಬೇಡಿಕೆ ಇಟ್ಬಿಟ್ರೆ ಏನು ಮಾಡಬೇಕು? ಆ ಸಂದರ್ಭದಲ್ಲಿ ದೋಸ್ತಿ ಸರ್ಕಾರ ಉಳಿಸ್ಕೊಳ್ಳೋದು ಒಂದ್ ಕಡೆಯಲ್ಲಿ, ಆಪರೇಷನ್ ಕಮಲ ತಡೆ ಹಿಡಿಯೋದು ಒಂದ್ ಕಡೆಯಲ್ಲಿ, ಅದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಏನಾದ್ರೂ ನೇರವಾಗಿ ಆ ಪ್ರಶ್ನೆಯನ್ನ ಮುಂದಿಟ್ಬಿಟ್ರೆ, ನೀವು ಮುಖ್ಯಮಂತ್ರಿ ಬದಲಾಯಿಸಿದ್ರೆ ಮಾತ್ರ ನಾವು ನಿಮ್ ಜೊತೆ ಇರ್ತೀವಿ, ದಲಿತ ಅಭ್ಯರ್ಥಿಯನ್ನ ಮುಖ್ಯಮಂತ್ರಿ ಮಾಡೋಣ ಅನ್ನೋಂತ ಪ್ರಶ್ನೆಯನ್ನ ಮುಂದಿಟ್ರೆ ಆವಾಗ ಜೆ ಡಿ ಎಸ್ ಗೆ ಇಲ್ಲಿ ಉತ್ತರಿಸೋದು ಕಷ್ಟ ಆಗತ್ತೆ, ಯಾವ ನಿರ್ಧಾರಕ್ಕೆ ಬರ್ಬೇಕು ಅನ್ನೋದು ಕಷ್ಟ ಆಗತ್ತೆ. ಒಂದ್ ವೇಳೆ ವಿರೋಧ ಮಾಡಿದ್ರು ಕಷ್ಟ ಆಗತ್ತೆ, ಓಕೆ ಅಂತ ಹೇಳಿದ್ರು ಕಷ್ಟ ಆಗತ್ತೆ. ಕುಮಾರಸ್ವಾಮಿಯನ್ನ ಕೆಳಗಿಳಿಸ್ಬಿಟ್ಟು ಬೇರೆಯವ್ರನ್ನ
ಅವರನ್ನು ಮುಖ್ಯಮಂತ್ರಿ ಮಾಡ್ತಾರಂತಂದ್ರೆ ಅದಕ್ಕೆ ಜೆಡಿಎಸ್ ನ ಕೆಲ ನಾಯಕರು ಒಪ್ಕೊಳ್ಳಲ್ಲ. ಇಂತ ಸನ್ನಿವೇಶ ಬಂದ್ರೆ ಏನ್ ಮಾಡ್ಬೇಕು ಅನ್ನೋ ವಿಚಾರವಾಗಿ ಈ ಸಭೆಯಲ್ಲಿ ಚರ್ಚೆಯನ್ನ ಮಾಡಲಾಗತ್ತೆ. ಸರ್ಕಾರ ಉಳಿಸ್ಕೊಳ್ಳೋದು, ಸರ್ಕಾರ ಹೋದ್ರೆ ಏನ್ ಮಾಡೋದು, ಮುಂದೆ ಕೇಂದ್ರದಲ್ಲಿ ಏನ್ ಮಾಡ್ಬೇಕು, ಈ ಎಲ್ಲ ಪ್ರಮುಖ ವಿಚಾರವಾಗಿ 21ನೇ ತಾರೀಕು ದಿನ ಜೆಡಿಎಸ್ ನ ವರಿಷ್ಠ, ಜೆಡಿಎಸ್ ನ ರಾಷ್ಟ್ರೀಯ ಅಧ್ಯಕ್ಷ ದೇವೇಗೌಡರ ನೇತೃತ್ವದಲ್ಲಿ ಸಭೆ ನಡೀಲಿಕ್ಕಿದೆ. ಶ್ರೀಲಕ್ಷ್ಮಿ. ಥ್ಯಾಂಕ್ ಯು ಜನಾರ್ದನ್ ಹೆಬ್ಬಾರ್. ಕೋನ್ ರೆಡ್ಡಿ ಅವರೇ, ಕರ್ನಾಟಕ ಮಾಡೆಲ್ ಅಂತಾನೆ ಬಂತು, ಕರ್ನಾಟಕ ಮಾದರಿಯಲ್ಲಿ ಮಹಾಘಟಬಂಧನ ರಚನೆ ಮಾಡ್ತೀವಿ ಅನ್ನುವಂಥದ್ದು ಮಾತು ಕೂಡ ಕೇಳಿಬಂತು. ಕರ್ನಾಟಕದಲ್ಲಿ ಹಾಗೆ ಬಿಜೆಪಿಯನ್ನ ದೂರ ಇಡೋದಕ್ಕೆ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಮಾಡ್ಕೊಡ್ತು, ಅದೇ ರೀತಿಯಲ್ಲಿ ಕೇಂದ್ರದಲ್ಲೂ ಕೂಡ ಇತರ ಎಲ್ಲ ಪಕ್ಷಗಳು ಬಿಜೆಪಿ ವಿರೋಧಿ ಒಂದು ಸಮಾನ ತತ್ವದ ಮೇಲೆ ಒಟ್ಟುಗೂಡೋದು ಅನ್ನುವಂಥ ವಿಚಾರ ಎಲ್ಲ ಬಂತು. ಆದರೆ ಕರ್ನಾಟಕದಲ್ಲೇ ದೋಸ್ತಿಯಿಂದಾಗಿ ಕಾಂಗ್ರೆಸ್ಗೆ ನಷ್ಟ ಅನ್ನುವಂಥದ್ದು ಪ್ರೂವ್ ಆಗ್ತಾ ಇದೆ. ದೋಸ್ತಿ ವಿಚಾರ ಕೊಲಾಪ್ಸ್ ಆಗಿದೆ, ದೋಸ್ತಿ ವಿಫಲವಾಗಿದೆ ಕರ್ನಾಟಕದಲ್ಲಿ ಅನ್ನುವಂಥದ್ದು ಪ್ರೂವ್ ಆಗ್ತಾ ಇದೆ. ಜೆಡಿಎಸ್ಗೆ ಲಾಭ ಆಗಿರ್ಬೋದು, ಆದ್ರೆ ದೋಸ್ತಿ ಸಕ್ಸಸ್ಫುಲ್ ಆಗಿಲ್ಲ ಅನ್ನುವಂಥದ್ದು ಪ್ರೂವ್ ಆಗ್ತಾ ಇದೆ ಅನ್ನೋ ಪರಿಸ್ಥಿತಿ ಇದೆ. ಸಮೀಕ್ಷೆ ನೋಡಿದ್ರೆ ಏನ್ ಹೇಳ್ತೀರಿ? ಸೊ ಕರ್ನಾಟಕ ಮಾಡೆಲ್ ಅನ್ನೋದು ಹೋಳಾಗ್ತಾ ಇದೆಯಾ? ನೋಡಿ, ಈಗಾಗಲೇ ರಾಜ್ಯದಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ಒಳ್ಳೆ ಸರ್ಕಾರವನ್ನು ಕೊಡ್ತಾ ಇದ್ದೇವೆ. ರೈತರ ಸಾಲ ಮನ್ನಾ, ವಿವಿಧ ಯೋಜನೆಗಳು, ಸನ್ಮಾನ್ಯ ಸಿದ್ದರಾಮಯ್ಯ ಇದ್ದಂಥ ಕಾಲದಲ್ಲಿ ಇದ್ದಂಥ ಯೋಜನೆಗಳನ್ನ ಮುಂದುವರಿಸ್ಕೊಂಡು ಜನ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಇವತ್ತು ಅಂತೆ ಕಂತೆ ಮುಂದೇನಾಗ್ಬೋದು, ಕಾಂಗ್ರೆಸ್ ಅವರು ಏನು ತೀರ್ಮಾನ ಮಾಡ್ಬೋದು, ಜೆ ಡಿ ಎಸ್ ಅವರು ಏನು ತೀರ್ಮಾನ ಮಾಡ್ಬೋದು, ಇವೆಲ್ಲ ಚರ್ಚೆ ವಿಷಯಕ್ಕೆ ಹೊರತಾಗಿ 23ನೇ ತಾರೀಕು ಈ ರಾಜ್ಯ ಸರ್ಕಾರದ ಮೇಲೆ ಯಾವುದೂ ಕೂಡ ಕೆಟ್ಟ ಅಭಿಪ್ರಾಯ ಬರೋಂಗಿಲ್ಲ. ಯಾಕಂದ್ರೆ ಈಗಾಗಲೇ ಒಂದು ಸರ್ಕಾರ ಇದೆ, ಒಂದು ಘಟಬಂಧನ. ನಿನ್ನೆ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಯಾವುದೇ ಪರಿಸ್ಥಿತಿಯಲ್ಲಿ ಈ ಸರ್ಕಾರವನ್ನು ಹೆಚ್ಚು ಕಡಿಮೆ ನಡೆಸಬಾರ್ದು ಅನ್ನೋದು ಮಾತನ್ನು ಹೇಳ್ಯಾರ. ಕಾಂಗ್ರೆಸ್ ಮುಖಂಡರಿಗೆ ಸೂಚನೆ ಕೊಟ್ಟಾರ. ಸಮನ್ವಯ ಸಮಿತಿ ಅಧ್ಯಕ್ಷ ಸನ್ಮಾನ್ಯ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಈ ಸರ್ಕಾರ 5 ವರ್ಷ ಸುಭದ್ರವಾಗಿರ್ಬೇಕಂತ ಕಾಂಗ್ರೆಸ್ ಅವರು ಘೋಷಣೆ ಮಾಡ್ಯಾರ. ಬಂಡೆ ಗಡ್ಲಿನಂತೆ ಗಟ್ಟಿಯಾಗಿರ್ತೈತಿ ಈ ಚರ್ಚೆಗಳು ಅಪ್ರಸ್ತುತ. ಯಾವುದೇ ಪದ್ಧತಿಯಲ್ಲಿ ಈ ಸರ್ಕಾರ ಮುಂದುವರಿತೈತಿ ಏನು ಸಮಸ್ಯೆಲ್ಲ. ಆಲ್ ರೈಟ್, ಕೊಂಡ್ರೆಡ್ಡಿ ಅವರೇ ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ. ಬೆಂಗಳೂರು ದಕ್ಷಿಣ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ತೇಜಸ್ವಿ ಸೂರ್ಯ ಫೋನ್ ಸಂಪರ್ಕದಲ್ಲಿದ್ದಾರೆ. ತೇಜಸ್ವಿ ಸೂರ್ಯ, ಬೆಂಗಳೂರು ದಕ್ಷಿಣ ಬಹಳ ಬಹಳ ನಿರ್ಣಾಯಕ, ಕೊನೆ ಹಂತದಲ್ಲಿ ನಿಮಗೆ ಟಿಕೆಟ್ ಸಿಕ್ತು, ಎಲೆಕ್ಷನ್ ಫೈಟ್ ಮಾಡಿದ್ರಿ, ಇದೀಗ ಮತದಾನೋತ್ತರ ಸಮೀಕ್ಷೆಗಳು ಇಡೀ ಬಿಜೆಪಿ ಮತ್ತು ಎನ್ಡಿಎಗೆ ಸಂಬಂಧಪಟ್ಟಂತೆ ಹೊರಬಂದಿವೆ, ಏನ್ ಹೇಳೋದಕ್ ಬಯಸ್ತೀರಿ? ಇಡೀ ದೇಶಾದ್ಯಂತ ಕರ್ನಾಟಕದ ವಿಚಾರ ಮತ್ತು ನಿಮ್ಮ ಕ್ಷೇತ್ರದ ವಿಚಾರ ಏನ್ ಹೇಳೋದಕ್ ಬಯಸ್ತೀರಿ? ಇಡೀ ದೇಶದಲ್ಲಿ ಕರ್ನಾಟಕ ಮತ್ತು ಬೆಂಗಳೂರು ದಕ್ಷಿಣವನ್ನು ಸೇರ್ಕೊಂಡು ಕೂಡ ಒಂದೇ ಒಂದು ಧ್ವನಿಯಲ್ಲಿ ಇಡೀ ದೇಶದ ಮತದಾರ ಒಂದು ನಿರ್ಧಾರವನ್ನ ಹೇಳ್ತಾ ಇದ್ದಾನೆ, ಅದು ಮೋದಿ ಮತ್ತೊಮ್ಮೆ ಬೇಕು, ಮೋದಿ ಮತ್ತೆ 5 ವರ್ಷಗಳ ಕಾಲ ದೇಶವನ್ನು ಮುನ್ನಡೆಸಬೇಕು. ಇದೇ ಇಡೀ ದೇಶದ ಮತದಾರ ಹೇಳ್ತಿರುವಂತ ಒಕ್ಕೊರಲ ಧ್ವನಿ. ಅದಕ್ಕೆ ಕರ್ನಾಟಕನೂ ಹೊರತುಪಡಿಸಿಲ್ಲ, ಬೆಂಗಳೂರು ದಕ್ಷಿಣವೂ ಹೊರತು ಪಡೋದಿಲ್ಲ. ಇಡೀ ದೇಶದಲ್ಲಿ ನಾನು ಉತ್ತರ ಭಾರತದ ಹಲವಾರು ರಾಜ್ಯಗಳಿಗೆ ಹೋಗಿ ಬಂದೆ ಮೊನ್ನೆ ಕ್ಯಾಂಪೇನಿಗೆ. ನಾನು ಒಂದ್ ನಿಮಗೆ ಏನ್ ಹೇಳ್ಬೋದು ಅಂದ್ರೆ, ಶ್ರೀಲಕ್ಷ್ಮಿ ಅವರೇ, ನಾವು ಉತ್ತರ ಭಾರತಕ್ಕೆ ಕಂಪೇರ್ ಮಾಡಿದ್ರೆ ಕರ್ನಾಟಕದಲ್ಲಿ ಅದಕ್ಕಿಂತ ಹೆಚ್ಚು ಮೋದಿ ವೇವ್ ಇದೆ. ನಿಮಗೆ ಕರ್ನಾಟಕದಲ್ಲಿ 23-25 ಸ್ಥಾನಗಳನ್ನ ಬಿಜೆಪಿ ತೆಗೆದುಕೊಂಡ್ರು ಕೂಡ ನಿಮಗೆ ಆಶ್ಚರ್ಯ ಇಲ್ಲ. ಸೊ ಅದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಈ ನಾನು ಎಕ್ಸಿಟ್ ಪೋಲ್ಗಳಿಗೆ ನಮ್ಮ ಪರವಾಗಿ ಬರಲಿ ವಿರುದ್ಧವಾಗಿ ಬರಲಿ ನಾನು ಎಂದೂ ಅದಕ್ಕೇನು ಬಹಳ ಇದನ್ನ ಕೊಡೋದಲ್ಲ. ಯಾಕೆ ಅಂತಂದ್ರೆ ಎಕ್ಸಿಟ್ ಪೋಲ್ ಬಂದು 2-3 ದಿವಸಗಳಲ್ಲಿ ರಿಯಲ್ ಪೋಲ್ ನ ರಿಸಲ್ಟ್ ಎಂದೂ ಬರುತ್ತೆ. ವೆಸ್ಟ್ ಬೆಂಗಾಲ್ ಕೇರಳ ಹೊರತುಪಡಿಸಿ ಬೇರೆ ಯಾವ ಸ್ಟೇಟ್ ನಿಮ್ಗೆ ಬಹಳ ಚಾಲೆಂಜಿಂಗ್ ಅಂತ ಅನ್ಸಿದ್ದು? ಅಲ್ಲ, ಎಲ್ಲಾ ಕಡೆ ಒಂದು ಬಹಳ ಪಾಸಿಟಿವ್ ಅಂಡರ್ ಕರೆಂಟ್ ಇದೆ. ನಿಮ್ಗೆ ಕೇರಳದಲ್ಲಿ ಮತ್ತೆ ವೆಸ್ಟ್ ಬೆಂಗಾಲ್ ಅಲ್ಲೂ ಕೂಡ ನಿಮಗೆ ಬಹಳ ದೊಡ್ಡ ಅಂಡರ್ ಕರೆಂಟ್ ಇದೆ. ಈ ಸತಿ ವೆಸ್ಟ್ ಬೆಂಗಾಲ್ ಅಲ್ಲಂತೂ ನಾವು ಖಂಡಿತವಾಗಿಯೂ 20 ಸೀಟ್ನ ಹತ್ರ ನಾವು ಗೆದ್ದೆ ಗೆಲ್ತೀವಿ. ಕೇರಳದಲ್ಲಿ ನಮ್ಮ ಅಕೌಂಟ್ ಓಪನ್ ಆಗೇ ಆಗತ್ತೆ. ತಿರುವನಂತಪುರಮದಲ್ಲಿ ನಾವು ಖಂಡಿತವಾಗ್ಲೂ ಗೆಲ್ತೀವಿ. ಪ್ರತಿ ನೀವು ಮಲಯಾಳಂ ಚಾನೆಲ್ ನ ಎಕ್ಸಿಟ್ ಪೋಲ್ ನೀವು ನೋಡಿ, ಅಲ್ಲೆಲ್ಲರೂ ಕೂಡ ಕುಮ್ಮನಂ ರಾಜಶೇಖರನ್ ಶಶಿ ತರೂರ್ ವಿರುದ್ಧ ಗೆಲ್ತಾರೆ ಅಂತಾನೆ ಅವರ ಸಮೀಕ್ಷೆಗಳಿದ್ದಾವೆ. ಆದ್ರಿಂದ ನಾವು ಕೇರಳದಲ್ಲೂ ಒಂದು ಪಾಸಿಟಿವ್ ಮೋದಿ ವೇವ್ ಇದೆ, ವೆಸ್ಟ್ ಬೆಂಗಾಲ್ ನಲ್ಲೂ ಅದೇ ರೀತಿ ಇದೆ. ಇಡೀ ದೇಶದಲ್ಲಿ ಸಜ್ಜನ ರಾಜಕಾರಣಕ್ಕೆ ಕಷ್ಟಪಟ್ಟು ಕೆಲಸ ಮಾಡುವಂತ ಪ್ರಧಾನಿಗೆ, ಪ್ರಾಮಾಣಿಕತೆ 5 ವರ್ಷಗಳ ಆಡಳಿತ ಕೊಟ್ಟಿರುವಂತ ನಾಯಕನಿಗೆ ಮತ್ತೆ ಅವಕಾಶ ಕೊಡಬೇಕು ಅನ್ನುವಂತ ಒಂದು ಜನರ ದಿಟ್ಟವಾದಂತ ಒಂದು ನಿಚ್ಚಳವಾದಂತ ಅಭಿಪ್ರಾಯ ನಮ್ಗೆ ಇಡೀ ದೇಶದಲ್ಲಿ ಕಂಡು ಬರುತ್ತೆ. ಇಡೀ ಲೋಕಸಭಾ ಚುನಾವಣೆಗಳ ಇಡೀ ಸಂಕಥನವನ್ನ ನೋಡಿದ್ರೆ ಕೊನೆಯ ಲಾಸ್ಟ್ 3 ಹಂತಗಳವರೆಗೂ ಕೂಡ ಪ್ರಧಾನಿ ಮೋದಿಗೆ ಪ್ರತಿಸ್ಪರ್ಧಿ ಯಾರು ಅನ್ನೋದೇನೆ ಬಹಳ ಪ್ರಬಲವಾಗಿ ಕಾಣಿಸದೇ ಇದ್ದಂತ ಒಂದು ಸಂದರ್ಭ ಇತ್ತು. ಆದ್ರೆ
ವೆಸ್ಟ್ ಬೆಂಗಾಲ್ ಅಲ್ಲಿ ಮಮತಾ ಬ್ಯಾನರ್ಜಿ ಅದನ್ನ ಬಹಳ ಢಾಳಾಗಿ ಈಗ ಪ್ರಧಾನಿ ಮೋದಿಯವರ ವಿರುದ್ಧ ಗಟ್ಟಿ ಧ್ವನಿಯನ್ನ ಎತ್ತುತ್ತಾ ಇದ್ದಾರೆ ಅಂತ. ಒಂದ್ ವೇಳೆ ಮಹಾಘಟಬಂಧನ ಆದ್ರೆ ಅಲ್ಲೊಂದು ಲೀಡ್ ರೋಲ್ ಅನ್ನ ಪ್ಲೇ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಕಾಣ್ತಾ ಇದೆ ಅಂತ. ಸೊ ಎಕ್ಸಿಟ್ ಪೋಲ್ ವಿಚಾರದಲ್ಲೂ ಅವರು ಇವಿಎಂಗಳ ಮೇಲೆ ಆರೋಪ ಮಾಡಿದ್ರು, ಹಂಗಾಗಿ ಬಿಜೆಪಿಗೆ ಜಾಸ್ತಿ ಬರ್ಬೋದು ಅಂತಂದ್ರು. ಆದ್ರೆ ಹೈಯೆಸ್ಟ್ ನಂಬರ್ಸ್ ಕಂಪ್ಯಾರಿಟಿವ್ಲಿ ಮಾಯಾವತಿ ಅವರಿಗೆ ಕಂಪೇರ್ ಮಾಡಿದ್ರೆ ಅಥವಾ ಬೇರೆ ಯಾವುದೇ ಇತರೆ ಪಕ್ಷಗಳ ನಾಯಕರಿಗೆ ಕಂಪೇರ್ ಮಾಡಿದ್ರೆ ಮಮತಾ ಬ್ಯಾನರ್ಜಿ ತಗೊಳ್ಬಹುದು ಅಂತ ಹೇಳಲಾಗ್ತಾ ಇದೆ. ಸೊ ಶೀಸ್ ಎಮರ್ಜಿಂಗ್ ಔಟ್ ಆಸ್ ಅ ಲೀಡರ್ ಅಗೇನ್ಸ್ಟ್ ಮೋದಿ ಅಂತ ಒಪ್ತೀರಾ? ಅಯ್ಯೋ, ನೀವು ಇದನ್ನೆಲ್ಲ ಪ್ರಶ್ನೆಗಳನ್ನ 23ನೇ ತಾರೀಕ್ ನಂತರ ಮಮತಾ ಬ್ಯಾನರ್ಜಿ ಅವ್ರ ಪರಿಸ್ಥಿತಿ ಏನಿರುತ್ತೆ, ಈ ಮಹಾಘಟಬಂಧನ್ ಪರಿಸ್ಥಿತಿ ಏನಿರುತ್ತೆ ಅನ್ನೋದನ್ನೆಲ್ಲ ನೀವು ನೋಡಿದ ಮೇಲೆ ಈ ಪ್ರಶ್ನೆಗಳನ್ನ ರಾಜಕೀಯದಲ್ಲಿ ಯಾವ್ದು ಕೂಡ ನಾವು ಹಾಗಾಗುತ್ತೆ ಹೀಗಾಗುತ್ತೆ ಹೇಳೋದಕ್ಕಾಗಲ್ಲ, ಆಗದೇನೆ ಇರ್ಬೋದು ಆಗ್ಬಹುದು. ನಾನು ಅದಕ್ಕೆ ಹೇಳ್ತಿರೋದು ಆದಾಗ ಅದನ್ನ ನೋಡೋಣ ಅಂತ ಕರ್ನಾಟಕದ ವಿಚಾರವನ್ನ ನಾವು ತೆಗೆದುಕೊಂಡ್ರೆ ಏನಾಗಿದೆ ಅನ್ನೋದನ್ನ. ಅಲ್ಲ, ನಾನು ಅದಕ್ಕೆ ಹೇಳಿದ್ದು ಅದನ್ನ ಆದಾಗ ಅದನ್ನ ನೋಡೋಣಂತೆ. ಅಲ್ಲಿವರೆಗೂ ಇದು ಇಟ್ ಇಸ್ ಟು ಅರ್ಲಿ ಟು ಈ ತರದ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಟೈಮ್ ವೇಸ್ಟ್. ಅದನ್ನ ಆ ರೀತಿಯ ಕನ್ಫ್ಯೂಷನ್ ಗಳನ್ನ ಈಗ ನಾವು ಎಂಟರ್ಟೈನ್ ಮಾಡುವಂತ ಅವಶ್ಯಕತೆ ಇಲ್ಲ ಅಂತ ನನಗೆ ಅನ್ಸುತ್ತೆ. ಚರ್ಚೆನ ಮುಂದುವರಿಸೋಣ ನಮ್ಮ ಅತಿಥಿಗಳ ಜೊತೆ ಚಿಕ್ಕ ಬ್ರೇಕ್ ನಂತರ.